हाय फ्रेंड्स, नान निम्गे इवत्तु सूर्याकारद की चैन हेगे माडोदु अंत हेळ्कोड्तीनि। होद वीडियोदल्लि नोडि ई तर चंद्राकारद की चैन हेळ्कोट्टिदीनि। ईग ई तर सूर्याकारद की चैन उनल मत्ते क्रोशेदिंद हेगे माडोदु अंत हेळ्कोड्तीनि। फस्टिगे म्याजिक लुक् माडबेकु नोडि ई नोडि ई नंतर ना वन चैन तक नोड़ी वन चैन तक नोड़ी सूजी सोल डायरेक्ट सूजी सर्कले हाकि अदर नूल मेले सूजी सत तक एर मन दिन पास हीगे नोड़ी सूजी सोल नोड़ ना फस्टली डायरेक्ट सूजी सर्कल नंतर पुनः मेले सूजी सत्तों एर मन दिन पास इे ताट सल नोड़ नोड़ प्राणी से ना स्वल्पर हेकोड़ते निमें चैनल प्लीज सब्सक्राइबी लाइक शेर इन वीडियो मुना क्रोशा हाँते ನೋಡಿ ಹೀಗೆ 8 ಸಲ ಟೋಟಲ್ ಮಾಡಬೇಕು ನೋಡಿ ನಂತರ ಇದು ಮ್ಯಾಜಿಕ್ ಲುಕ್ ನೂಲ್ ಇರುತ್ತಲ್ಲ ಅದು ಹೀಗೆ ಹೇಳ್ಕೋಬೇಕು ನೋಡಿ ಈ ಹೇಳ್ಕೊಂಡ್ರೆ ರೌಂಡ್ ಸರ್ಕಲ್ ಆಗುತ್ತೆ ನೋಡಿ ಪುನಃ ಹೇಳ್ಕೊಂಡ ಮೇಲೆ ಆ ನೂಲ್ ಹಾಗೆ ಬಿಡಬೇಕು ಫಸ್ಟ್ ಚೈನ್ ಮಾಡಿದ್ದೇವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ सूजी सत लाकु एर मन दिन पास हेगोते मन एर सल अदे सेम सूजी सत नोर चैन अर सूजी इट मेले नंतर पुनः सूजी सत सेम डिसन फस्टे हमें अदे ताद मन एर सल सेकेंड रौंड फस्ट रौंडे 8 सल हद्नारे डबल वो मन एर सल सेम डिसन अदे ता नोड़ न्यू नोड़ी कमेंट हेगे ಮಾಡ್ಲಿಕ್ಕೆ ಗೊತ್ತಾಗಬೇಕು ಅದೇ ತರ ಹೇಳ ಕೊಡ್ತಾ ಇದ್ದೇನೆ ನೋಡಿ ಹೀಗೆ ಇದೆ ತರ ನಾ ಸೆಕೆಂಡ್ ರೌಂಡಿಗೆ ಡಿಸೈನ್ ಹೇಳಿದೆನ ಅಣ್ಣ ಅದೇ ಲಾಸ್ಟ್ ತನಕ ಮಾಡಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ದೊಡ್ಡದು ಮಾಡಬೇಕು ಒಂದು ಮನೆಯಲ್ಲಿ ಎರಡು ಸಲ ಮಾಡ್ತಾ ಹೋಗಬೇಕು ಅದೇ ಲಾಸ್ಟ್ ತನಕ ಅದೇ ಡಿಸೈನ್ ನಾನು ನಿಮಗೆ ಸ್ವಲ್ಪದರಾಗಿ ಹೇಳ್ಕೊಡ್ತೀನಿ ಇದೆ ತರ ಎರಡು ಮಾಡಬೇಕು ಎರಡು ರೌಂಡ್ ಮಾಡಿದೆ ನೋಡಿ ಇದೆ ತರ ಸೇಮ್ ಮಾಡಬೇಕು ನಾನು ಹೇಳೋ ಡಿಸೈನ್ ನಂತರ ಈಗ ಎರಡು ಜಾಯಿಂಟ್ ಮಾಡಬೇಕು ಈಗ ನೋಡಿ ಹಸರು ನೂಲು ಜಾಯಿಂಟ್ ಮಾಡ್ತೀನಿ ನೋಡಿ ನಾನು ಇದು ಹೇಗೆ ಮಾಡೋದು ಅದು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಬಟ್ಟೆ ಸೂಜಿಗೆ 2 ಗಂಟೆ ಹಾಕಬೇಕು ಸ್ವಲ್ಪ ಹೀಗೆ ಸೂಜಿ ಇಟ್ಟು ನಂತರ ಪುನಃ ಇವು ಎರಡು ಇತ್ತಲ್ಲ ನೀವು ಎಷ್ಟು ಬೇಕು ಅಷ್ಟು ದೊಡ್ಡ ಮಾಡ್ಬೋದು ನಾನು ಸಣ್ಣದು ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಹೀಗೆ ಈಗ ಇದು ಎರಡು ಚೈನ್ ಜಾಯಿಂಟ್ ಮಾಡಬೇಕು ನೋಡಿ ಇದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಲಿಕ್ಕೆ ಜಾರುತ್ತೆ ಇದು ನೋಡಿ ಈಗ ಎರಡು ಚೈನ್ ಜಾಯಿಂಟ್ ಮಾಡಿದ್ದೇನೆ ಈಗ ಮೂರು ಚೈನ್ ಮಾಡಬೇಕು 1 2 3 ಮೂರು ಚೈನ್ ಮಾಡಿ ಅದರ ನೆಕ್ಸ್ಟ್ ಮನೆಯಲ್ಲಿ ಎರಡು ಚೈನ್ ತೋಬೇಕು ಇದು ಅದರ ನೆಕ್ಸ್ಟ್ ಮನೆಯಲ್ಲಿ
ವಿಜಯ್ ಸುತ್ತು ತೊಗೊಂಡು ಅದರ ನೆಕ್ಸ್ಟ್ ಮನೆಯಲ್ಲಿ ಈಗ ಆರು ಸಲ ಅದೇ ಥರ ಮಾಡಬೇಕು. ಈಗ ಮೇಲೆ ಹೇಳಬೇಕು ನೋಡು ಬಿಡಬೇಕು. ಮತ್ತೆ ಪುನಃ ಸೂಜಿ ಸುತ್ತು ಅದೇ ಮನೆಯಲ್ಲಿ ಎರಡು, ಒಂದೇ ಮನೆಯಲ್ಲಿ ಮೂರು, ನಾಲ್ಕು, ಐದು. ನೋಡಿ ಹೀಗೆ ಒಂದೇ ಮನೆಯಲ್ಲಿ ಆರು ಸಲ ಮಾಡಬೇಕು. ಹೀಗೆ ಮೇಲೆ ಎಳಿಬೇಕು ಅಂತ ಪುನಃ ಸೂಜಿ ಸುತ್ತ ಇದು ಲಾಕ್ ಮಾಡ್ಕೋಬೇಕು ನೋಡಿ. ಹೀಗೆ ಅದು ಸ್ವಲ್ಪ ಜಾರತ್ತೆ. ಪುನಃ ಒಂದು ಚೈನ್ ತಗೋಬೇಕು. ಈಗ ಪುನಃ ಮೂರು ಚೈನ್ ತಗೋಬೇಕು. ಮೂರು ಚೈನ್ ತೊಗೊಂಡು ಡೈರೆಕ್ಟ್ ಸೂಜಿ ಎರಡು ಚೈನಲ್ಲಿಟ್ಟು ಸ್ಲಿಪ್ ಸ್ಟಿಚ್ ಮಾಡಬೇಕು ನೋಡಿ. ಹೀಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಜಾರುತ್ತೆ ಇದು. ಹೀಗೆ ಮತ್ತೆ ಪುನಃ ಈಗ ಅದೇ ಥರ ನೋಡಬೇಕು. ಒಂದೆರಡು ಮೂರು, ಮೂರು ಚೈನ್ ಸೂಜಿ ಸುತ್ತೊಂಡು ಅದರ ನೆಕ್ಸ್ಟ್ ಮನೆಯಲ್ಲಿ ಆರು ಸಲ ಮಾಡಬೇಕು. ಈಗ ಮೇಲೆ ನೂಲು ಹೇಳೋದು ಒಂದು, ಎರಡು, ಮೂರು, ನಾಲ್ಕು, ಐದು. ಅದೇ ಮನೆಯಲ್ಲಿ ಮಾಡಬೇಕು ಆರು. ಆರು ಆದಮೇಲೆ ಈಗ ಸೂಜಿ ಸುತ್ತೊಂಡು ಲಾಕ್ ಮಾಡಬೇಕಿದು. ನೋಡಿ ಹೀಗೆ ಸ್ವಲ್ಪ ಕಷ್ಟ ಆಗುತ್ತಿದು. ಈಗ ಮೂರು ಚೈನ್ ತಗೋಬೇಕು ನೋಡಿ. ನಾನು ಸಣ್ಣದು ಮಾಡಿದ್ದೇನೆ ಡಿಸೈನ, ನಿಮಗೆ ಈಗ ದೊಡ್ಡದು ಬೇಕಾದರೆ ಎಂಟು ಸುತ್ತು ತಗೋಬೇಕು. ಈಗ ನಾನು ಆರು ಸುತ್ತಿಂದ ಹೇಳಿದ್ದೇನೆ ನಿಮಗೆ. ನೆಕ್ಸ್ಟ್ ಮನೆಯಲ್ಲಿ ಡೈರೆಕ್ಟ್ ಎರಡು ಚೈನದಲ್ಲಿ ನೋಡಿ. ಹೀಗೆ ಸೂಜಿಗೆ ಮೇಲೆ ಹೇಳೋದು ಸ್ಲಿಪ್ ಸ್ಟಿಚ್ ಮಾಡಬೇಕು ನೋಡಿ. ಹೀಗೆ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಬರುತ್ತೆ ನಿಮಗೆ. ಅದರ ನೆಕ್ಸ್ಟ್ ಮನೇಲಿ ಆರು ಸಲ ಮಾಡಿ ಇದೇ ಥರ ಮಾಡ್ತಾ ಹೋಗಬೇಕು ನೋಡಿ. ಹೀಗೆ ಆರು ಸಲ ಮಾಡಿ, ಇನ್ನು ದೊಡ್ಡದು ಬೇಕಾದರೆ ಎಂಟು ಸಲ ಮಾಡಿ. ಇದೇ ಒಂದೇ ಮನೆಯಲ್ಲಿ ಇದೇ ಥರ ಇಲ್ಲ, ನೂಲು ತೊಗೊಂಡು ಲಾಕ್ ಮಾಡಬೇಕು. ಮತ್ತು ಒಂದು ಚೈನ್ ತಗೋಬೇಕು ಪುನಃ. ಒಂದೆರಡು ಮೂರು, ಮೂರು ಚೈನ್ ತಗೋಬೇಕು. ಮತ್ತು ನೆಕ್ಸ್ಟ್ ಮನೆಯಲ್ಲಿ ಸ್ಲಿಪ್ ಸ್ಟಿಚ್ ಮಾಡಬೇಕು ನೋಡಿ. ಹೀಗೆ ಸೂಜಿ ಸುತ್ತೊಳೆದು ನೋಡಿ. ಲಾಕ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಸ್ಲಿಪ್ ಸ್ಟಿಚ್ ಮಾಡಬೇಕು. ಹೀಗೆ ಹೀಗೆ ನೋಡಿ ಫ್ರೆಂಡ್ಸ್. ಹೀಗೆ ನಾನು ಸಣ್ಣದು ಮಾಡಿ ತೋರಿಸಿದ್ದೇನೆ. ಹೀಗೆ ದೊಡ್ಡದು ಮಾಡಬೇಕಾದ್ರೆ ಎಂಟೆಂಟು ಸಲ ಹಾಕಬೇಕು. ಹೀಗೆ ಇಲ್ಲಿ ಎಂಟೆಂಟು ಸಲ ಹಾಕಬೇಕು. ನಾನು ಆರಾರು ಸಲ ಹಾಕಿದ್ದೀನಲ್ಲ, ನಾನು ಸಣ್ಣದು ಮಾಡಿ ತೋರಿಸಿದ್ದೀನಿ ನಿಮಗೆ. ನಿಮಗೆ ದೊಡ್ಡದು ಬೇಕಾದರೆ ಎಂಟು ಸಲ ನೂಲು ಹಾಕಬೇಕಿದು. ಈ ಥರ ಆಗುತ್ತೆ ಇದು ನೋಡಿ. ಮೌತ್ ಹೇಗೆ ಮಾಡಿದ್ದೀನಿ ಇದು ಉನಲ್ ಗಮ್ಮಲ್ಲಿ ಜಾಯಿಂಟ್ ಮಾಡಬೇಕು. ಇದು ಸ್ಟಿಕ್ಕರ್ ಇಡಬೇಕು. ಮತ್ತು ಇದು ಸಿಂಪಲ್ ಚೈನ್. ಚೈನ್ ಹೇಗೆ ಮಾಡೋದು ಅದು ತುಂಬ ಈಸಿ ಇದೆ ಫ್ರೆಂಡ್ಸ್. ಈಗ ಚೈನ್ ಮಾಡಬೇಕು. ಚೈನ್ ಮಾಡೋದು ಹೇಳ್ಕೊಟ್ಟಿದ್ದೇನೆ ನಿಮಗೆ ಹೋದ ಸಲ ಸುಮಾರು ವಿಡಿಯೋದಲ್ಲಿ ನೋಡಿ. ಹೇಳ್ತೇನೆ ನಾನು ಇದೇ ಥರ ಚೈನ್ ಮಾಡಬೇಕು ನೋಡಿ.
ಉಜ್ಜಿ ಗಂಟು ಹಾಕಿ ಉಜ್ಜಿ ಮುನಾಲಲ್ಲಿಟ್ಟು ಈಗ ಚೈನ್ ಮಾಡಿ. ಈ ಥರ ಚೈನ್ ಮಾಡಿ ಹೀಗೆ ಜಾಯಿಂಟ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪುನಃ ವಿಡಿಯೋ ಮುನಾಲ್ ಮತ್ತು ಕುರುಷದಿಂದ ಹೊಸ ವಿಡಿಯೋ ಹಾಕ್ತೇನೆ. ಓಕೆ.